ಪೂಜೆ ಸಿದ್ಧತೆಗಳೆಲ್ಲ ಬಹಳ ಚೆನ್ನಾಗಾಗಿದೆ. ಯಾರು ಇದ್ರ ವ್ಯವಸ್ಥೆ ಎಲ್ಲ ಮಾಡಿದ್ದು? ತಾವೇ ನಮ್ಮ ಅತ್ತಿಗೆ ಮುನ್ ಕೈಲಿ ಹೇಳ್ಕಳ್ಸಿದ್ರಲ್ಲ, ಕೇಶವನ್ ಕೈಲೇ ಎಲ್ಲ ಸಿದ್ಧತೆ ಮಾಡಿಸಿದ್ದ. ಅದಕ್ಕೆ ಎಲ್ಲಾ ಸಿದ್ಧತೆನೂ ನಾನೇ ಮಾಡ್ದೆ. ಆದ್ರೆ ಅಡಿಗೆ ಮನೆ ಸಿದ್ಧತೆ ಮಾತ್ರ ನಮ್ ಶಾಂತಿ ಪುಟ್ಟಿ ಮಾಡಿದ್ಲು. ಇಲ್ಲ ಸ್ವಾಮೀಜಿಗಳೇ, ಎಲ್ಲ ತಯಾರಿನೂ ನಮ್ ಶಾಂತಿನೇ ಮಾಡಿದ್ದು. ಶಾಂತಿ ಅಲ್ಲ ಸಿಂಧೂರ. ಅಲ್ಲ, ನಾನು ಗಮನಿಸ್ತಾನೆ ಇದ್ದೀನಿ, ನೀವು ಪ್ರತಿ ಸಲ ನಮ್ಮ ಸಿಂಧೂರ ನೋಡಿದಾಗಲೆಲ್ಲ ಯಾಕೆ ಶಾಂತಿ ಶಾಂತಿ ಅಂತೀರ? ಆ ಶಾಂತಿ ನನ್ನ ಮದುವೆ ಆದಾಗಿಂದ ನನ್ನ ಕಣ್ಣಿಗೆ ಬಿದ್ದಿಲ್ಲ. ನನ್ನ ಸಿಂಧೂರ ಜಾಗದಲ್ಲಿ ಬಂದು ನಿಂತಿಲ್ಲ ಅಂತ ನಾನೇನಾದರೂ ಮಾಡಿಬಿಡ್ತೀನಿ ಅಂತ ಕಣ್ಣು ತಪ್ಪಿಸ್ಕೊಂಡು ಓಡಾಡ್ತಿದ್ದಾಳೆ. ಈಗ ಹೇಳ್ತಾ ಇದ್ದೀನಿ, ಇವಳು ನನ್ನ ಸಿಂಧೂರ. ಶಾಂತಿ ಅನ್ನೋ ಹೆಸರು ಬಾಯಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅಂತ ನಮ್ಮ ಸಿಂಧೂರಾಗೆ ಆ ನಾಮಕರಣ ಮಾಡೋ ಅವಶ್ಯಕತೆ ಇಲ್ಲ. ಹೋಗ್ಲಿ ಬಿಡು ವಿಜು, ಯಾರೇನೇ ಕರೆದ್ರು ನಾನು ನಿನ್ ಸಿಂಧೂರ ತಾನೆ. ಅತ್ತೆ, ಪೂಜೆ ಶುರು ಮಾಡ್ಬೋದಲ್ವಾ? ಹಾ ಅರ್ಚಕರೇ, ಶುರು ಮಾಡಿ. ಅಕಸ್ಮಾತ್ ಮನೆಯಲ್ಲಿ ಯಾವುದಾದ್ರೂ ಗಾಳಿ ಸೇರ್ಕೊಂಡು ಈ ರೀತಿ ಆಡಿಸ್ತಾ ಇದ್ರೆ ಅದು ತೊಲಗಿ ಹೋಗುತ್ತೆ. ತೊಲಗಲೇಬೇಕು.